ಸ್ನೇಹಿತರೆ ಇವತ್ತೊಡದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ಇಲಾಖೆಯಲ್ಲಿ ಖಾಲಿರೋ ಹುದ್ದಳ ಬಗ್ಗೆ ಹುಡುಗಲೇ ನಾನು ನಮಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಇವಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಿ ಅಥವಾ ಆಫ್ಲೈನ್ ಮೂಲಕ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಆದಷ್ಟು ಇವಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಇನ್ನು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ನೀವೇನಾದರೂ ಅರ್ಜಿ ಸಲ್ಲಿಸಲು ಬಯಸಿದರೆ ಇಲ್ಲಿ ಗುಡ್ ನ್ಯೂಸ್ ಜನ ಅಂದರೆ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ನಾ ಎಸ್ ಸಿ ಎಷ್ಟೇ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಜನ ಅಂದರೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಯಲಿಕ್ಕಿರುತ್ತೆ ಹೌದು ಸ್ನೇಹಿತರೆ ಅದು ಎಷ್ಟೆಷ್ಟು ಸರಿಲಿಕ್ಕಿರುತ್ತೆ ಅಂತ ವಿಡಿಯೋದ ಮುಂದೂಡು ತಿಳಿಸ್ಕೊಡ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಎಷ್ಟು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಆಯ್ಕೆಯಾದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸಹಿ ಎಷ್ಟಿರುತ್ತೆ ಮತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಯಾವ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಒಂದೊಂದಾಗಿ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತು ಇನ್ನೋರಿಗೆ ಯಾರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಆಫ್ಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೊಸದಾಗಿ ಅಧಿಸ್ತಾ ಅರ್ಜಿ ಕರೆದಿರ್ತಾರೆ ಇದು ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಖಾಲಿ ಖಾಲಿರೋ ಈ ಇವುಗಳಿಗೆ ಆಯ್ಕೆದ ಅಭ್ಯರ್ಥಿಗೆ ಐವತ್ತೈದು ಸಾವಿರರಿಗೆ ಮಂತ್ಲಿ ವೇತನ ಆಗಿರುತ್ತೆ ಇನ್ನು ಗರಿಷ್ಠ ವಯಸ್ಸು ನೋಡಿ ಸ್ನೇಹಿತರೆ ಅರವತ್ತೈದು ವರ್ಷನ ಹುಡುಗಿಯನವರು ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಅರವತ್ತು ಐದು ವರ್ಷ ಮೇಲ್ಪಟ್ಟವರು ಆಗಿರಬಾರ್ದಾಗಿರುತ್ತೆ ಇನ್ನು ಅರವತ್ತು ವರ್ಷನ ಇದ್ದವರು ಕೂಡ ಅರ್ಜಿ ಸಲ್ಲಿಸಿ ಅರವತ್ತ್ ಮೂರದವ್ರು ಕೂಡ ಅರ್ಜಿ ಸಲ್ಲಿಸಿ ಈ ರೀತಿಯಾಗಿಂಥ ಅಭ್ಯರ್ಥಿಗಳು ಇದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಲು ಬಯಸಿದರೆ ಇದು ಒಂದೇ ಅಂತಲ್ಲ ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಹದಿನೆಂಟು ವರ್ಷ ಆಗಿರಲೇಬೇಕಾಗುತ್ತೆ ಇನ್ನು ಗರಿಷ್ಠ ವಯಸ್ಸು ಅರವತ್ತೈದು ವರ್ಷನ ಒಳಗಿನವರು ಆಗಿರಬೇಕು ಇಲ್ಲಿ ಸಡಿಲಿಕ್ಕೆ ಎಷ್ಟೆಷ್ಟು ಇರುತ್ತೆ ಅಂದರೆ ಒ ಬಿಸಿದವರಿಗೆ ಮೂರು ವರ್ಷದ ತನಕ ಸರಿಲಿಕ್ಕೆ ಇದ್ದೇ ಇರತ್ತೆ ಎಸ್ ಸಿ ಎಷ್ಟು ಅಭ್ಯರ್ಥಿ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ಸಡಿಲಿಕ್ಕೆ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಸ್ನೇಹಿತರೆ ಇವುಡೋದು ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನು ಕೂಡ ತಿಳ್ಸಿಕೊಡ್ತೇವೆ ಆದಷ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಮತ್ತು ಅರ್ಧ ತಕ್ಕ ನೋಡಿ ಯಾವುದೇ ರೀತಿಯಾಗಿ ಮಾಹಿತಿ ತಿಳಿಯೋದಿಲ್ಲ ಮತ್ತೆ ನಮಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತೀರ ಆ ರೀತಿಯಾಗಿ ಆಗ್ಬಾರ್ದು ಅಂದ್ರೆ ಆದಷ್ಟು ಕೊನೆ ತನಕೊಂಡು ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗುತ್ತೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಕರ್ನಾಟಕ ಒಂದು ರಕ್ಷಣಾ ಸಂಶೋಧನಾ ಅಧಿಕಾರಿ ಇಲಾಖೆಯಲ್ಲಿ ಖಾಲಿರೋ ಹುದ್ದೆಗಳಾಗಿರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಹುದ್ದೆ ಒಂದು ಪ್ರಕಾರ ಸಂಪೂರ್ಣ ಕೇಂದ್ರ ಸರ್ಕಾರದ ನೇಮಕಾತಿ ಅಂದ್ರೆ ಸರ್ಕಾರಿ ನೌಕರಿಗಳಾಗಿರತ್ತೆ ಇದು ಖಾಯಂ ಹುದ್ದೆಗಳಾಗಿರುತ್ತೆ ಇದು ಯಾವುದೇ ರೀತಿ ಖಾಸಗಿ ಉದ್ಯೋಗ ಆಗಿರೋದಲ್ಲ ಸರ್ಕಾರಿ ನೌಕರಿ ಆಗಿರುತ್ತೆ ಮತ್ತು ಮತ್ತೊಂದ್ಸಲ ತಿಳ್ಸಿಕೊಡ್ತಾ ಇದೆ ಖಾಯಂ ಹುದ್ದೆಗಳಾಗಿರುತ್ತೆ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಒಟ್ಟು ಖಾಲಿ ಇರೋ ಪೋಸ್ಟ್ ಅಂದರೆ ಇಷ್ಟೇ ಹುದ್ದೆ ಅಂತ ಏನು ಕೊಟ್ಟಿಲ್ಲ ವಿವಿಧ ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಇಲ್ಲಿ ಟೋಟಲಾಗಿ ಹೇಳಬೇಕಂದ್ರೆ ಒಂದು ಸಾವಿರದ ಐದುನೂರಕ್ಕಿಂತ ಅದಕ್ಕೆ ಹುದ್ದೆ ಖಾಲಿ ಇರುತ್ತೆ ಅದಕ್ಕಿಂತ ಕೆಳಗಡೆ ಕೂಡ ಖಾಲಿ ಇರಬಹುದು ಆದಷ್ಟು ಎಲ್ಲ ಅಭ್ಯರ್ಥಿಗಳು ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಹುದ್ದೆ ಸ್ಥಳ ನಮ್ಮ ಬೆಂಗಳೂರಿನಲ್ಲಿ ಕೆಲಸ ಸಿಗೋ ಅವಕಾಶ ಇರುತ್ತೆ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಇರುತ್ತೆ ಮತ್ತು ಹುದ್ದೆ ಹೆಸರು ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನೂ ಬೇರೆ ಬೇರೆ ಹುದ್ದೆಗೂ ಖಾಲಿ ಇದ್ದಾವೆ ಅದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿ ಇದಾದ ಮೇಲೆ ಇಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಇಲ್ಲಿ ಡಿ ಆರ್ ಡಿ ಒ ಜೀವನಿಗೆ ಭೇಟಿ ನೀಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಮೊದಲಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಆದಮೇಲೆ ಒಂದು ಐ ಡಿ ಸಿಗುತ್ತೆ ಐ ದಂತ ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಮತ್ತು ಆಫ್ಲೈನ್ ಮುಖಾಂತರಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಈ ವೆಬ್ಸೈಟ್ ಕೂಡ ತಿಳಿಸ್ಕೊಟ್ಟಿದ್ದಾರೆ ಮತ್ತು ವಿಳಾಸ ಕೂಡ ತಿಳಿಸ್ಕೊಟ್ಟಿದ್ದಾರೆ ಮುಂದುವರೆ ತಿಳಿಸ್ಕೊಡ್ತೇವೆ ಏಳು ಐದು ಎರಡು ಸಾವಿರದ ಇಪ್ಪತ್ತ್ ಮೂರರ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಮತ್ತು ಕೊನೆ ದಿನಾಂಕದಂದು ನೀವು ಅರ್ಜಿ ಸಲ್ಲಿಸಲು ಹೋದಾಗ ತುಂಬ ಅಂದರೆ ತುಂಬ ಸರೋವರ್ ಬೀಜ ಆಗುತ್ತೆ ಆಗ ನೀವು ಅರ್ಜಿ ಸಲ್ಲಿಸಲು ಹೋದಾಗ ಯಾವುದೂ ಕೂಡ ಪ್ರಯತ್ನ ಆಗೋದಿಲ್ಲ ಈಗಲೇ ಹೋಗಿ ಆನ್ಲೈನ್ ಸೆಂಟರ್ಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಖಾಲಿರೋ ಒಂದು ಹುದ್ದೆ ಹೆಸರು ನಾಗರಿಕ ವೈದ್ಯಕೀಯ ಒಂದು ಅಧಿಕಾರಿ ಹುದ್ದೆಗೆ ಖಾಲಿ ಇರುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆಗಳು ಅಭ್ಯರ್ಥಿಗಳು ಮೊದಲಾಗಿ ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇತಸ್ಥಮಾನ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ಎಂ ಬಿ ಬಿ ಎಸ್ ಕೂಡ ಕಂಪ್ಲೀಟ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಆಯ್ಕೆಯಾದ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಅರವತ್ತೈದು ವರ್ಷದ ಒಳಗಿನವರು ಆಗಿರಬೇಕಾಗತ್ತೆ ಇನ್ನು ಇಲ್ಲಿ ವಯಸ್ಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರತಿ ತಿಂಗಳು ವೇತನ ನೋಡೋದಾದ್ರೆ ಐವತ್ತೈದು ಸಾವಿರರಿಗೆ ಮಂತ್ಲಿ ವೇತನ ಆಗಿರುತ್ತೆ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಲ್ಲ ಒಂದು ವೀಕ್ಷಕರೇ ಇಲ್ಲಿ ಪರೀಕ್ಷೆ ಮಾತ್ರ ಇರೋದಿಲ್ಲ ದೈಹಿಕ ಪರೀಕ್ಷೆ ಕೊಡಿರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೊಡಿರೋದಿಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಇರುತ್ತೆ ಸಂದರ್ಶದಲ್ಲಿ ಪಾಸ್ ಆದರೆ ಡೈರೆಕ್ಟ್ ನಿಮಗೆ ಡಾಕ್ಯುಮೆಂಟ್ಸ್ ಅನ್ನು ವೆರಿಫಿಕೇಶನ್ ಮಾಡ್ತಾರೆ ಮೇಲೆ ಡೈರೆಕ್ಟ್ ನಿಮಗೆ ಜಾಬ್ ಸಿಗೋ ಅವಕಾಶ ಇರುತ್ತೆ ವಿಳಾಸ ಕೂಡ ಅನೌನ್ಸ್ ಮಾಡಿದ್ದಾರೆ ಆಫ್ಲರ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಡಿಸ್ಪಿ ಮೇಲೆ ವಿಳಾಸ ಕಾಣಿಸ್ತಿದ್ದಲ್ಲ ಈ ವಿಳಾಸಕ್ಕೆ ಸಂಪೂರ್ಣವಾಗಿ ಒಂದು ಪಿ ಡಿ ಎಫ್ ಫಾರ್ಮ್ ಸಿಗುತ್ತಲ್ಲ ಆ ಒಂದು ವೆಬ್ಸೈಟ್ಗೆ ಹೋಗಿ ಪಿ ಡಿ ಎಫ್ ಫಾರ್ಮ್ ಅನ್ನು ತೆಗೆದುಕೊಂಡು ಆದಷ್ಟು ಎಲ್ಲ ಫಾರ್ಮ್ ಅನ್ನು ಫಿಲ್ಅಪ್ ಮಾಡಿಕೊಂಡು ಈ ವಿಳಾಸಕ್ಕೆ ಇಲ್ಲಿ ಅಂಚೆ ಇಲಾಖೆ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ರೀತಿ ನಿಮಗೆ ಅರ್ಜಿ ಸಿಲುಕ ಇರೋದಲ್ಲ ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಪ್ರಮುಖ ದಿನಾಂಕಗಳು ಈಗಾಗಲೇ ಅರ್ಜಿ ಕೂಡ ಆಗಿದೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕೊನೆಯ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತ್ಮೂರರ ಒಳಗೇನು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಇದನ್ನು ಹೊರತುಪಡಿಸಿ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಬೇಕಾಗುವ ಅತಿ ಮುಖ್ಯವಾದಂಥ ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಮೊದಲದ ನಿಮ್ಮ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿ ಬೇಕಾಗತ್ತೆ ಇದಾದ ಮೇಲೆ ಸಿಗ್ನೇಚರ್ ಬೇಕಾಗತ್ತೆ ಸಿಗ್ನೇಚರ್ ಅಂದರೆ ಸೇ ಬೇಕಾಗತ್ತೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ನಿವಾಸ ಪ್ರಮಾಣ ಪತ್ರಗಳು ಬೇಕಾಗತ್ತೆ ಇಲ್ಲಿ ನಿವಾಸ ಪ್ರಮಾಣ ಪತ್ರ ಆದಮೇಲೆ ಜಾತಿ ಪ್ರಮಾಣ ಪತ್ರ ಇನ್ನು ಆದಾಯ ಪ್ರಮಾಣಪತ್ರಗಳು ನೋಡಿ ವೀಕ್ಷಕರೇ ಇಲ್ಲಿ ಆದಾಯ ಪ್ರಮಾಣಪತ್ರ ಕಂಪಲ್ಸರಿ ಅಂತ ಏನು ಹತ್ತೋದಿಲ್ಲ ಬೇಕಾಗಿರೋದು ಜಾತಿ ಪ್ರಮಾಣಪತ್ರ ಅದು ಮುಖ್ಯ ಆಗಿರುತ್ತೆ ಯಾಕಂದರೆ ನಿಮ್ಮ ಕಾಸ್ಟ್ ರೀಸನ್ ಮೇಲೆ ಆಯ್ಕೆ ಮಾಡೋ ಸಾಧ್ಯತೆ ಇರುತ್ತೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ತುಂಬ ಜನ ಮಾಡ್ಕೊತಾರೆ ಆದಷ್ಟು ಇಲ್ಲಿ ಪ್ಯಾನ್ ಕಾರ್ಡ್ಗೆ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ಅಂತ ತುಂಬ ದಿನದಿಂದ ತಿಳಿಸ್ಕೊಡ್ತಾ ಇದ್ದಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗೂ ಲಿಂಕನ್ನು ಮಾಡ್ಬೋದು ಅದರ ಬಗ್ಗೆ ಒಂದಿಷ್ಟು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂದರೆ ಯಾವ ರೀತಿಯಾಗಿ ಲಿಂಕನ್ನು ಮಾಡಬೇಕು ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಲಿಂಕ್ ಮಾಡಬೇಕು ಒಂದು ವಿಡಿಯೋ ತಿಳಿಸ್ಕೊಡಿ ಅಂದರೆ ನಾನು ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇವೆ ಆದಷ್ಟು ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಇನ್ನು ಶೈಕ್ಷಣಿಕ ಅರ್ಹತೆ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ಅಂದರೆ ಮಾಸ್ಕಾರಗಳು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದನ್ನು ಹೊರತುಪಡಿಸಿ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಈಗಾಗಲೇ ತಿಳಿಸ್ಕೊಟ್ಟಿದ್ದೇವಲ್ಲ ಆ ರೀತಿಯಾಗಿ ಮತ್ತು ಐ ಡಿ ಫೋರ್ಫೈ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೂ ಅರ್ಜಿಯನ್ನು ಸಲ್ಲಿಸಲು ಬಯಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ದಿಡು ಇದರಲ್ಲಿ ಏನಾರು ಕೊಟ್ಟು ಡೋರ್ಸ್ಗಳು ಹಂಚಿದ್ರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರೆಯಾಕೋಬಿಡಿ ನಿಮ್ಮ ಸ್ನೇಹಿತರೆ ಕೂಡ ಶೇರ್ ಮಾಡಿ ಅವರು ಕೂಡ ಉಪ್ಪಿ ಆಗಲಿ ನಾವು ಮತ್ತೆ ಮುಂದಿಡಿಸಿ ಸಿಗ್ತೇವೆ